ಸಂಜೆ ಉಪ್ಪಿಟ್ಟು ಮಾಡ್ತೀನಿ ಅಂತಿದ್ಯಲ್ಲ, ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಇದೆಯಾ? ಹಸಿ ಮೆಣಸಿದೆ, ಕೊತ್ತಂಬರಿ ಸೊಪ್ಪನ್ನ ನಿನ್ನೆ ಸಂಜೆ ತರಬೇಕು ಅಂತ ಇದ್ದೆ, ಮರ್ತು ಹೋಯ್ತು. ಹೋಗಿ ಬೇಗ ತಗೊಂಬಾರೆ, ಇಲ್ಲಾಂದ್ರೆ ಉಪ್ಪಿಟ್ಟು ಬೇಜಾರು ಮಾಡ್ಕೊಡುತ್ತೆ. ಹೌದಲ್ವಾ? ಇರು, ಸಿಕ್ಕಿಲ್ಲ. ನಲವತ್ತೊಂದು ರೂಪಾಯಿ ಕೊಡಿ. ಯಾಕಮ್ಮ? ಒಂದು ರೂಪಾಯಿ ಕೊತ್ತಂಬರಿ ಸೊಪ್ತಾರೆ, ಅದಕ್ಕೆ ಒಂದು ರೂಪಾಯಿ ಕೊತ್ತಂಬರಿ ಸೊಪ್ತಾರೆ, ಅದಕ್ಕೆ ನಲವತ್ತು ರೂಪಾಯಿ ಹೆಚ್ಚುವರಿ ಯಾಕಮ್ಮ? ಆಟೋದಲ್ಲಿ ಹೋಗ್ಬೇಕು, ಒಂದು ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಬೇಕು, ಮತ್ತೆ ಆಟೋದಲ್ಲಿ ವಾಪಸ್ ಬರ್ಬೇಕಲ್ವಾ? ಅಯ್ಯೋ ಶಿವನೇ, ಎಲ್ಲಿಗೆ ನೀನು? ಒಂದು ರೂಪಾಯಿ ಕೊತ್ತಂಬರಿ ಸೊಪ್ಪು ತರೋದಕ್ಕೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಆಟೋದಲ್ಲಿ ಹೋಗಿ ಬರೋದಕ್ಕೆ ಇದು ಮಹಿಳೆಯರ ಕೊತ್ತಂಬರಿ ಸೊಪ್ಪಿನ ದರಬಾರ ಕಣ, ನಾವೇನು ಮಾಡಕ್ ಆಗಲ್ಲ. ತೆಗೆದು ಭಾರತ ಅಂದ್ರೆ ಹತ್ರ ಇರೋ ಅಂಗಡಿಗೆ ಆಟೋದಲ್ಲಿ ಓಡಾಡೋದಕ್ಕೆ ನಾನು ಡೈಲಿ ಆಟಕ್ಕೆ ಮುನ್ನೂರು 400 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಕಣ. ಪರಮ, ನೀನು ಆಟಕ್ಕೆ ಖರ್ಚು ಮಾಡೋ ದುಡ್ಡನ್ನ ಕೂಡಿಟ್ಕೊಂಡ್ರೆ ಸಪರೇಟ್ ಆಗಿ ಒಂದು ಆಟೋ ತಗೋಬೋದಾಗಿತ್ತು ಕಣ. ಹೌದು ಕಣ, ನಮ್ಮ ಜನ ನಡೆಯೋದನ್ನ ಮರಿತಾ ಇದಾರೆ, ದೇವ್ರು ಕೊಟ್ಟ ಕೈ ಕಾಲನ್ನ ಯೂಸ್ ಮಾಡ್ಬೇಕಣ. ಮಾತಾಡ್ತಿರೋದು ಹಾಗೆ ಆಟೋದಲ್ಲಿ ಹೋಗೋದೇ ತಪ್ಪ. ಸ್ವಲ್ಪ ಸುಮ್ಮನೆ ಇರ್ರಿ, ಜಾಸ್ತಿ ಆಟೋ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಖರ್ಚಾಗುತ್ತೆ, ನ್ಯಾಚುರಲ್ ರಿಸೋರ್ಸಸ್ ಕಡಿಮೆ ಆಗುತ್ತೆ. ಲೇಪರ್ಮ, ಚೀನಾ ಹಾಲೆಂಡ್ ಎಲ್ಲ ದೇಶಗಳಲ್ಲೂ ಜಾಸ್ತಿ ಸೈಕಲ್ ನ ಯೂಸ್ ಮಾಡ್ತಾರಂತ, ಅದಕ್ಕೋಸ್ಕರ ಸಪರೇಟ್ ಟ್ಯಾಕ್ಸ್ ಮಾಡಿದಾರಂತೆ. ಅಯ್ಯೋ, ಅಲ್ಲಿ ಆಫೀಸರ್ಸ್ ಸೈಕಲ್ ಅಲ್ಲೇ ಓಡಾಡೋದು. ಅದನ್ನು ಬಿಟ್ಟಾಕ ಫಾರಿನ್ ಅಲ್ಲಿ ಮಿನಿಸ್ಟರ್ಗಳು ಸೈಕಲ್ ಅಲ್ಲಿ ಬರ್ತಾರಂತಪ್ಪ. ನಾಚಿಕೆ ಆಗಬೇಕಣ, ನಮ್ಮ ಮಂತ್ರಿಗಳು ಪಕ್ಕ ತುಮಕೂರಿಗೆ ಎಲ್ಲಿ ಕ್ಯಾಪಿಟಲ್ ಹೋಗ್ತಾರೆ. ನಾವು ಸೈಕಲ್ ಜನಪ್ರಿಯತೆಗೊಳಿಸಬೇಕು. ಹೌದು, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಮ್ಮ ಹತ್ರ ಸೈಕಲ್ ಎಲ್ಲಿದೆ? ಕೊಂಡ್ಕೊಂಡ್ರೆ ಆಯ್ತಪ್ಪ, ದುಡ್ಡು ಯಾರು ಕೊಡ್ತಾರಪ್ಪ? ನೀನ್ ಕೊಡ್ಬೇಕಪ್ಪ. ನಾಕೆರಡ್ಲಿ ಎಂಟ, ಎಂಟೆರಡ್ಲಿ ಹದ್ನಾಕ. ಮಂಜುಡಿಯರ್ ಎಂಟೆರಡ್ಲಿ ಹದ್ನಾರು, ಅದು ಮಾಸ್ಟರ್ ಲೆಕ್ಕ, ಇದು ಮಂಜನ್ ಲೆಕ್ಕ. ಏನ್ ಮಾಡ್ತಿದ್ಯಾ? ಗುಣಾಕಾರ ಕೂಡ್ಸೋ ಲೆಕ್ಕದಲ್ಲಿ ಗುಣಾಕಾರ ಬರುತ್ತಾ? ಕೂಡ್ಸುದಮ್ಮ, ಏನು ಗಿಟ್ಲಿಲ್ಲ, ಅದಕ್ಕೆ ಗುಣಿಸ್ತಾ ಇದ್ದೀನಿ. ಏನ್ ಲೆಕ್ಕ ಇದು? ಈ ತಿಂಗಳು ಆಟೋ ಖರ್ಚು ಎಷ್ಟಾಗಿದೆ ಅಂತ ಬರೆದಿಡು ಅಂದಿದ್ರಲ್ಲ, ಅದನ್ನ ಬರಿತಾ ಇದ್ದೀನಿ. ಎಷ್ಟಾಗಿದೆ? 4200. 4200 ಬರೀ ಆಟೋ ಖರ್ಚ? ಜಾಸ್ತಿ ಆಗ್ಲಿಲ್ವಾ? ಯಾರು ಕೊಡ್ತಾರೆ? ಇನ್ಯಾರು, ನಟ ಭಯಂಕರ ಪರಮೇಶ್ವರರು. ಸಂಸಾರ ಅಂದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತಮ್ಮ. ಅಣ್ಣ, ಏನದು ಆಟೋ ಖರ್ಚು? 4000. ಹೋದ ತಿಂಗಳಿಗಿಂತ ಜಾಸ್ತಿ ಆಗಿದಲ್ಲ ಅಣ್ಣ. ಟೋಟಲ್ ಮಿಸ್ಟೇಕ್ ಆದ್ರೆ ಮಾತ್ರ ನಾನ್ ಜವಾಬ್ದಾರಿ, ಬೇರೆ ಏನೇ ಲೆಕ್ಕಕ್ಕೂ ನಾನ್ ಜವಾಬ್ದಾರಿ ಅಲ್ಲ. ಈ ದುಡ್ಡು ಯಾರು ಕೊಡ್ತಾರಪ್ಪ? ಎದುರುಗಡೆ ಮನೆ ಶರ್ಮ ಕೊಡಲ್ಲ, ಪಕ್ಕದ ಮನೆ ವರ್ಮ ಕೊಡಲ್ಲ, ಹಿಂದ್ಗಡೆ ಮನೆ ಧರ್ಮ ಕೊಡಲ್ಲ ಅಂದ್ಮೇಲೆ ನಮ್ಮ ಮನೆ ಪರಮನೆ ಕೊಡ್ಬೇಕು. ಬರೋ ಬರೋ. ಅಕ್ಕಮ್ಮ, ನೀವ್ ಹೇಳ್ದಂಗೆ ಲೆಕ್ಕ ಬರ್ದಿಟ್ಟಿದ್ದೀನಿ, ಟೋಟಲ್ ಮಿಸ್ಟೇಕ್ ಆದ್ರೆ ಮಾತ್ರ ನಾನ್ ಜವಾಬ್ದಾರಿ, ಬೇರೆ ಏನೇ ಮಿಸ್ಟೇಕ್ ಇದ್ರು ನಾನ್ ಜವಾಬ್ದಾರಿ ಅಲ್ಲ. ಜವಾಬ್ದಾರಿನೇ ಇಲ್ಲ, ಜವಾಬ್ದಾರಿ ಜವಾಬ್ದಾರಿ ಅಂತ ಹರ್ಚ್ಕೋತಾರೆ. ನಾಲ್ಕ್ ಸಾವಿರ ರೂಪಾಯಿ ಇದ್ರೆ ಒಬ್ರು ಬಡವ್ರ ಮನೆ ಜೀವನ ನಡೆಯುತ್ತೆ, ಹೊಸ ಸೈಕಲ್ ಬರುತ್ತೆ. ನಮ್ಮನೆ ಗಂಡಸ್ರಿಗಂತೂ ಬುದ್ಧಿನೇ ಇಲ್ಲ, 4000 ರೂಪಾಯಿ ಆಟೋ ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಯ್ತು? 50,000 ರೂಪಾಯಿ. ಅದ್ರ ಬದಲು 400 ರೂಪಾಯಿ ಕೊಟ್ಟು ಒಂದ್ ಸೈಕಲ್ ಕೊಡ್ಸಕ್ಕಾಗಲ್ವಾ? ವೈಶಾಲಿ, ನಾನೊಂದು 10 ವರ್ಷ ಲೇಟಾಗಿ ಹುಟ್ಟಬೇಕಾಗಿತ್ತು. ಹೀಗೆ ಇವಾಗ ನಾನು ಹೈಸ್ಕೂಲ್ ಅಲ್ಲಿ ಇರ್ತಾ ಇದ್ದೆ, ಸರ್ಕಾರದವರು ಫ್ರೀ ಸೈಕಲ್ ಕೊಟ್ಟಿರೋರು. ಈಗ್ಲೂ ಯಾರು ಬೇಡ ಅಂತೇವ್ರಮ್ಮ, ಯೂನಿಫಾರ್ಮ್ ಹಾಕೊಂಡು ಹೋಗಿ ಸ್ಕೂಲ್ಗೆ. ಪರಮ, ಹೆಣ್ಣು ಮಕ್ಳ ಹತ್ರ ಆರ್ಗ್ಯುಮೆಂಟ್ ಮಾಡೋದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಆಯ್ತು ಬಿಡಿ, 4000 ರೂಪಾಯಿಗೆ 2 ಸೈಕಲ್ ಕೊಡಿಸ್ತಾನೆ. 4000 ರೂಪಾಯಿ 2 ಹೊಸ ಸೈಕಲ್ ಬರುತ್ತಾ? ಹೊಸ ಸೈಕಲ್ ಕೊಡಿಸ್ತಾನೆ ಅಂತ ಯಾರು ಹೇಳಿದ್ದು? ಕಿತ್ತೋಗಿರ 2 ಸೈಕಲ್ ಕೊಡಿಸ್ತಾನೆ. ಸೈಕಲ್ ಹಳೇದಾಗಿದ್ರು ಸೂಪರ್ ಆಗಿದೆ ಅಲ್ವಾ? ನಮ್ ಹೆಂಡತಿರ್ತಾರ. ಯಾವ್ದೇ ಕಾರಣಕ್ಕೂ ಇವ್ರ ಕೈ ಪೂಜೆ ಮಾಡ್ಸೋದ್ ಬೇಡ ಕಣೆ, ಎಷ್ಟೇ ಕಷ್ಟ ಆಗ್ಲಿ ನಾವೇ ಪೂಜೆ ಮಾಡೋಣ. ಹೌದು ವಿಶಾಲಿ, ದೇವ್ರ ವರ ಕೊಟ್ರೆ ನಮ್ಗೆ ಕೊಡ್ಲಿ. ಲೇ ಪೆದ್ದೆ, ನಾನ್ ಹೇಳ್ತಿರೋದ್ ಹಾಗಲ್ಲ ಕಣೆ, ಸೈಕಲ್ ತುಳಿಯೋದ್ ನಾವು, ಇವ್ರು ದುಡ್ಡು ಕೊಟ್ಟಿದೀವಿ ಅನ್ನೋ ಹೊಟ್ಟೆ ಕಿಚ್ಕೆ ಬೈಕೊಂಡು ಪೂಜೆ ಮಾಡಿ ನಮ್ಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ. ವೈಶಾಲಿ ಅವ್ರ, ನಂದು ಒಂದ್ ಸೈಕಲ್ ಐತಿ, ಇದಕ್ಕೂ ಪೂಜೆ ಮಾಡ್ರಿ. ಅಯ್ಯೋ ತಗೋ, ನೀನು ನಮ್ಮ ಮನೆ ಬಂದಿದ್ದಾನೆ, ತಗೋ ಇದು. ಲೇ ಪಾರೋ, ಇಷ್ಟ ಜನದಲ್ಲಿ ಒಳ್ಳೆ ಮನ್ಸಿರೋದ್ ನಿನ್ಗೆ ಕಣ, ನೀನೇ ಪೂಜೆ ಮಾಡ. ಆರತಿ ಎತ್ತಿರೆ ನಮ್ ಸೈಕಲ್ಗೆ, ಸೈಕಲ್ಗೆ
ಹೆಣ್ ಮಕ್ಳಿಗೆ ಮಾತ್ರ ಸೈಕಲ್ ಕೊಡ್ಸಿ, ನಂಗ್ ಮಾತ್ರ ಕೊಡಿಸ್ಲಲ್ಲ. ಏ ಕಾನೂನು ಪ್ರಕಾರ ಹೆಣ್ ಮಕ್ಳಿಗೆ ಮಾತ್ರ ಫ್ರೀ ಸೈಕಲ್. ನಂಗ್ ಮೂರ್ ಚಕ್ರ ಸೈಕಲ್ ಕೊಡ್ಸು. ಆರ್ ಚಕ್ರ ಕೊಡ್ತೀನಿ, ಸ್ವಲ್ಪ ಸುಮ್ಮನೆ ಇರು. ಆ ಪುಸ್ತಕ ಕೈ ಬಾರು. ದೊಡ್ಡ ದೊಡ್ಡ ಸೈಕಲ್ಗೆ ನಿಂಬೆಹಣ್ಣು ಇಡ್ತಾರಮ್ಮ. ಸೈಕಲ್ ಗಿಡ ನಾನು ಮೊದಲನೇ ಸರಿ ನೋಡ್ತಾ ಇರೋದು. ಸೈಕಲ್ ಗಿಡ ನಿಂಬೆಹಣ್ಣು ಇಟ್ಬಿಟ್ರೆ ಸ್ಲಿಪ್ ಆಗ್ಬಿಡುತ್ತೆ. ಹೀಡ್ಗೇನೆ ಹೊಡಿಲ್ವಲ್ಲ ಕೊಟ್ಟ ನೀನಲ್ವಾ, ಅದಕ್ಕೆ ನಿನ್ಗೆ ಹೊಡೆದು ಬಿಡ್ತೀನಿ ತಗಳ. ಒಲಿಂಪಿಕ್ಸ್ ಅಲ್ಲಿ ಭಾಗಿ ಆಗಿದ್ರೆ ಭಾರತಕ್ಕೊಂದು ಚಿನ್ನ ಪದಕ ಸಿಗೋದು. ಹಾಳಾದವನು ಇವನ್ ಟ್ಯಾಲೆಂಟ್ ಕಳ್ತನಕ್ಕೆ ಬಳಸ್ಕೊಂತವನು. ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕಳ್ಳ ಸಿಗಲ್ಲ. ನೀನ್ ಈ ಕಡೆಯಿಂದ ಓಡೋಗು, ನಾನು ಆ ಕಡೆಯಿಂದ ಓಡ ಬರ್ತೀನಿ. ಇಬ್ಬರು ಸೇರಿ ಯಾವಂತ ನಮ್ ಸಾಹೇಬ್ರಿಗೆ ಚಳ್ಳೆಣ್ಣು ತಿನ್ಸಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರ ಮನೆ ಹೊರಡುವಾಗ್ಲೇ ಚಳ್ಳೆಣ್ಣು ತಿನ್ಕೊಂಡ್ ಬಂದಿರ್ತಾರ. ಅದನ್ನೆಲ್ಲ ಈ ಕಳ್ಳದ ಮುಂದೆ ಹೇಳ್ತಾರೇನ? ಓ ದೊಡ್ಡ ಸಾಹೇಬ್ರಿಗೆ ನಮಸ್ಕಾರ. ಕಡೆಗು ನಿಮ್ಗೆ ಚಳ್ಳೆಣ್ಣು ತಿನ್ಸಿ ಪ್ರಯತ್ನ ನಮ್ದು ಸಿಗೋದು ಬಿಡೋದು ಕಳ್ಳನ್ ಬಿಟ್ಟಿದ್ದು. ಮೆಟ್ರೋ ಸ್ಪೀಡ್ ಕಾಮಗಾರಿ ಸ್ಪೀಡ ಅಲ್ಲ ಕಣ, ಮೆಟ್ರೋ ಟ್ರೈನ್ ಸ್ಪೀಡ್. ಸೈಕಲ್ ಓಡ್ಸಕ್ ಬರಲ್ಲ, ಅದಕ್ಕೆ ಮುಂಚೆ ಕಳ್ಳರು ಹಿಡಿಯಕ್ ಹೋದ್ರೆ ಕೈ ಬ್ಯಾಂಡೇಜ್ ಬೀಳಿದಾಗ ಇದೇನಾಗುತ್ತೆ? ಸೈಕಲ್ ಓಡ್ಸಲ್ಲಪ್ಪ. ಯಾಕಮ್ಮ ರಸ್ತೆಲಿ ಹೋಗ್ತಿದ್ರೆ ಪೊಲೀಸ್ಗಳೆಲ್ಲ ಚಡಾಯಿಸ್ತಾರೆ. ಬಿಟ್ಟು ಬರ್ಲಿ ಅಲ್ಲಮ್ಮ, ಪೋಲಿಗಳು ಸೈಕಲ್ ಅಲ್ಲಿ ಸ್ಕೂಟರ್ ಅಲ್ಲಿ ಹೋಗ್ತಾರೆ, ಚುಡಾಯಿಸ್ತಾರಪ್ಪ. ಅಷ್ಟಕ್ಕೆ ಸೈಕಲ್ ತಗೊಂಡಿದ್ ನೀವು ತಾನೆ? ಇನ್ಸ್ಪೆಕ್ಟ್ರೆ, ಇತ್ತೀಚೆಗೆ ಪೋಲಿಗಳ ಕಾಟ ತುಂಬಾ ಜಾಸ್ತಿ ಆಗಿದೆ, ನೀವಾದ್ರೂ ವಿಚಾರಿಸ್ಬಾರ್ದ? ನೋಡಿ ಅಮ್ಮ, ನೀವು ಬರವಣಿಗೆಯಲ್ಲಿ ಬರ್ಕೊಡತಕ್ಕ ನಾವೇನೇನು ಮಾಡಕ್ ಆಗಲ್ಲ. ವೈಶಾಲಿ ಅವ್ರ ಅವ್ರನ್ನ ನೀವು ದಬಾಯಿಸ್ಬೇಕ್ರಿ. ನೀವ್ ಯಾರು ಯೋಚನೆ ಮಾಡ್ಬೇಡಿ, ಅದ್ಯಾ ಪೋಲಿ ಬರ್ತಾರ, ನಾನು ಅವ್ನ ಕೈ ನೋಡ್ಕೊತೀನಿ. ಈಗ ಕೈ ಮುರ್ಕೊಂಡಿದಾರೆ, ಆಮೇಲೆ ಕಾಲೇ ಮುರ್ಕೊಂಡಿರ್ತಾರೆ. ಚೂಬಿಡೆ ಚೂಬಿಡೆ ಆಟನ್ ಚೂಬಿಡೆ ಟೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ. ನಮ್ಮ ಡ್ರೆಸ್ ಅಕ್ ಬಂದ್ರೆ ಸರಿ ಇರಲ್ಲ, ನಮ್ಮ ಆಂಟಿಗೆ ಹೇಳ್ಬಿಡ್ತೀವಿ. ಆಂಟಿಗೆ ಇಂಟಿ ಅಂದ್ರೆ ನಮ್ಗೆ ಭಯ ಇಲ್ಲ. ನಿಮ್ಮ ಊಡಾಡ್ತಾನ ನಮ್ ಕಡೆ ನಡೆಯಂಗಿಲ್ಲ. ನೀವು ಸುಂದರವಾಗಿದ್ದೀರಿ ಅದಕ್ಕೆ ರೇಗಿಸ್ತಾ ಇದೀವಿ ತಪ್ಪ. ರೇಗಿಸ್ತಾ ಇದೀರಲ್ಲ, ಮಾನ ರೇಗಿಸ್ರಿ ಅಂತ ಅವ್ರಿಗೂ ಆಸೆ ಇರತ್ತೆ, ಅದಕ್ಕೆ ಅವ್ರ ಆಗಾಗ ಈ ಕಡೆ ಬಂದು ಹೋಗೋದು. ಬೇಕಾದ್ರೆ ಕೇಳಿ ನೋಡಿ, ರೇಗಿಸದಿದ್ರೆ ನಮ್ಮನ್ನ ರೇಗಿಸಿ ಉಳ್ಕೊಳ್ಳಿ. ಮದ್ವೆ ಆದವ್ರನ್ನೆಲ್ಲ ಯಾರು ರೇಗಿಸ್ತಾರೆ? ಮದ್ವೆ ಆಗದೆ ಇರೋರ್ನ ರೇಗಿಸೋದ್ರಲ್ಲಿ ಇರೋ ಮಜಾನೇ ಬೇರೆ. ಯಾಕೆಂದ್ರೆ ಅವ್ರಿನ್ನು ಗಂಡಸನ್ನ ಕಂಡಿರಲ್ಲ. ಅವ್ರಿಗೂ ಖುಷಿ ಸಿಗುತ್ತೆ, ನಮಗೂ ಖುಷಿ ಸಿಗುತ್ತೆ. ಬಲ್ಗಾಲ್ ಬಿಟ್ರೆ ಎಳ್ಗಾಲು, ಎಳ್ಗಾಲ್ ಬಿಟ್ರೆ ಬಲ್ಗಾಲ್ ಎತ್ತತಾನೆ ಇದ್ಯಾ? ಫೈಲ್ಸ ಮನ ಮಾಡಕ್ ಬೇರೆ ಕೆಲ್ಸ ಇರಲ್ಲ, ಬೀದಿಲ್ ಬಂದೆ ಹೆಣ್ಮಕ್ಳನ್ ಚುಡಾಯಿಸೋದನ್ನ ಕೆಲ್ಸ ಮಾಡ್ಕೊಂಡಿದ್ದೀರಾ? ಬಂದು ಸಂಬಳ ಕೊಡ್ತೀನಿ. ಕೆಲ್ಸ ಮಾಡೋದಕ್ಕೆ ನಾವಿದ್ದೀವಿ, ಹಿಂಗ್ ಮಾಡ್ಬೇಕಾಗಿತ್ತು ಕೆಲ್ಸ. ನಾ ಹೆಣ್ಮಕ್ಳು ಮಾಡೋರು ನೋಡಿ, ನಮ್ ಸಾಹೇಬ್ರಿಗೆ ಎಲ್ಲ ಗೊತ್ತು, ಅವ್ರು ಮಾಡ್ದಾರ ಕೆಲ್ಸ. ಕಾನೂನು ಬದಲಾಗಿದೆ, ಹೆಣ್ಣು ಮಕ್ಕಳನ್ನ ರೇಗಿಸಿದ್ರೆ ಡೈರೆಕ್ಟ್ ಆಗಿ ಜೈಲ್ ಶಿಕ್ಷೆ. ನಡಿರೋ ಸ್ಟೇಷನ್ಗೆ ಜೈಲಿಂದ ಬಂದ್ಮೇಲೆ ನಿಮ್ಗೆಲ್ಲ ಇದೆ ಮಾರಿ ಹಬ್ಬ, ನೋಡ್ಕೋತೀನಿ ನಿಮ್ಮನ್ನ. ನೀನೇನೋ ನಮ್ಮನ್ನ ನೋಡ್ಕೊಳ್ಳೋದು, ನಿನ್ನಂತ ಎಷ್ಟ್ ಜನ ನೋಡ್ಕೊಳ್ಳಿಲ್ಲ. ಮಗನೇ ಮಾವನ್ ಮನೆಗೆ ಹೋಗೋ, ಸರಿಯಾಗಿ ಮರ್ಯಾದೆ ಮಾಡ್ತಾರೆ.
ಅವ್ರ ಅಳ್ತೀರಿ, ನೀವಿಬ್ರು ಸೈಕಲ್ನ ಸೂಪರ್ ಆಗಿ ಓಡಿಸ್ತೀರಿ. ಹ್ಞೂನ್ರಿ, ಇಲ್ಲೇ ಒಂದು ಸೈಕಲ್ ಕಾಂಪಿಟೇಷನ್ ನಡಕತ್ತೈತಿ, ನೀವು ಹೋಗಿ ಅಲ್ಲಿ ಭಾಗವಹಿಸ್ರಿ, 10,000 ರೂಪಾಯಿ ಪ್ರೈಸು. ವಿಶ್ವಶಾಂತಿಗೋಸ್ಕರ ಈ ಸೈಕಲ್ ರೇಸ್ ನ ಮಾಡ್ತಾ ಇದೀವಿ, ಪ್ರಳಯ ತಪ್ಪಿದ್ದಕ್ಕೋಸ್ಕರ ಈ ಸೈಕಲ್ ರೇಸ್ ನ ಮಾಡ್ತಾ ಇದೀವಿ. ಈ ರೇಸ್ ಅಲ್ಲಿ ಯಾರು ಗೆದ್ದಿರ್ತಾರೋ ಅವ್ರಿಗೆ ದೊಡ್ಡ ಬಹುಮಾನ ಕಾದಿದೆ. ನೋಡೋಣ ಅದೃಷ್ಟ ಶಾಲಿಗಳು ಯಾರು ಅಂತ. ಅದೃಷ್ಟ ಶಾಲಿಗಳ ನಾವೇ, ನಮ್ಮನ್ನ ಬಿಟ್ಟು ಮುಂದೆ ಹೋಗಕ್ಕೆ ಯಾರನ್ನು ಬಿಡಲ್ಲ. ಮುಂದೆ ಹೋಗೋದು ಯಾರು ಇಲ್ಲ, ಇದುವರೆಗೂ ಗೆದ್ದಿರೋದ್ ನಾವೇ, ಮುಂದೆ ಗೆಲ್ಲೋರು ನಾವೇ. ನೋಡ್ತಾ ಇರಿ ಯಾರ್ ಗೆಲ್ಲದು ಅಂತ. ಸೈಕಲ್ ರೇಸ್ ಮುಗಿದು ಇಷ್ಟೊತ್ತಾರು ಇವ್ರು ಯಾಕೋ ಬಂದಿಲ್ಲ? ವೇದ ಫೋನ್ ಮಾಡಿದ್ಲು ಕಣ, ಅವ್ರು ಕಾಯ್ತಾ ಇದಾರಂತೆ, ಇನ್ನೂ ಬಂದಿಲ್ಲ. ಅವಳಾದ್ರೂ ಬರ ಕೇಳಬೇಕಿತ್ತಾನೆ. ಬರ ಕೇಳಿ ಮೋಸ್ಟ್ಲಿ ಒಂದ್ ಮೇಲೆ ಹೋಗಿ ಯೂ ಟರ್ನ್ ತಗೊಂಡ ಗೊತ್ತಾಗದೆ ದಾರಿ ತಪ್ಪೋಗಿರ್ಬೇಕು, ಯಾರು ಕಿಡ್ನಾಪ್ ಮಾಡಿರ್ಬೇಕು. ಪಿನ್ ಪಾಯಿಂಟ್ ವೈಶಾಲಿಯವ್ರನ್ನ ಕಿಡ್ನಾಪ್ ಮಾಡೋರು ಯಾರು ಇಲ್ಲ ಕಣ. ಆ ರಾವಣನೇ ಪುಷ್ಪಕ ವಿಮಾನ ಮತ್ತೆ ತಗೋ ಬಂದ್ರು ಕಿಡ್ನಾಪ್ ಮಾಡೋಕ್ಕಾಗಲ್ಲ. ಆ ತರ ನನ್ನ ಹೆಂಡತಿ ಕಿಡ್ನಾಪ್ ಆಗ್ಬಿಟ್ರೆ ನನಗಂತೂ ಸಿಕ್ಕಾಬಿಟ್ರೆ ಸಂತೋಷ ಆಗುತ್ತೆ. ಜೊತೆಗೆ ನನ್ನ ಹೆಂಡತಿನ ಇದ್ದಾಳಪ್ಪ. ಸಾರಿ ಅಪ್ಪ, ಆದ್ರೆ ಅವ್ರು ಸೈಕಲ್ ತುಳ್ಕೊಂಡು ಎಲ್ಲಿಗೆ ಹೊರಟೋದ್ರು? ಸಗಣಿ ತುಳಿದ್ರೆ ತೊಳ್ಕೊಳಕ್ ಹೋಗ್ತಾರೆ, ಸೈಕಲ್ ತುಳಿದ್ರೆ ಎಲ್ಲಿಗೆ ಹೋಗ್ತಾರೆ ಯಾವನಿಗೆ ಗೊತ್ತು? ನಾವ್ 3 ಜನ ಸೈಕಲ್ ತಗೊಂಡು ಸೈಕಲ್ ರೇಸ್ ನಡೀತಲ್ಲ, ಆದಾರಿ ಅಷ್ಟಲ್ದ ಊರೆಲ್ಲ ಹುಡುಕಿದ್ವಿ ರೀ, ಎಲ್ಲೂ ಕಾಣ್ಲಿಲ್ಲ. ಫೋನ್ ಮಾಡಿ ನೋಡ. ಶಿವಾನಿ, ನಾನು ಸುರ ಸಿಕ್ತೇನ್ರಿ. ಸಪ್ತ ಸುರ ಸಿಕ್ತು ಎದಳಮ್ಮ. ತೆಗೆದು ಬಿಟ್ಟ ಅಂದ್ರೆ ತಿಪ್ಟಿರ್ಗೋಗಿ ಬೌನ್ಸ್ ಆಗಿ ಅಲ್ಲಿಂದ ತೀರ್ಥಳಿಗೆ ಬಿದ್ದು ಬಿಡ್ಬೇಕು. ನಿದ್ದೆ ಮಾಡ್ತಾವ್ರು ನಿದ್ದೆ. ಲೇ ಪರಮ, ಅದೇನೋ ಗಾದೆ ಹೇಳ್ತಾರಲ್ಲ, ಅಜ್ಜಿಗೆ ಅರವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮೆಣಸಿಕಾಯಿ ಬಜ್ಜಿ ಚಿಂತೆ ಅಂತೆ. ಲೇಗುಂಡ, ವೈಶಾಲಿ ಅವ್ರು ಮಿಸ್ ಆಗ್ಬಿಟ್ರೆ ಇನ್ನು. ಲೇ ಪರಮ, ಮೇಡಮ್ ಅಂತ ಹೆಂಡತಿ ಸಿಗ್ಬೇಕಾರೆ ನಿಮ್ಗೆ ಪುಣ್ಯ ಮಾಡಿದೆ ಕಣ. ಈ ಕಾಲದಲ್ಲಿ ಆತರ ಹುಡುಗಿ ಸಿಗಲ್ಲ ಕಣ. ಲೇ ಅದೇನು ಅಂತ ಮಾತಾಡ್ತೀಯ? ಅಲ್ಲ ಕಣ, ವೈಶಾಲಿ ಅವರು ಏನೇ ಬಡಬಡ ಅನ್ಬೋದು, ಫಿಟ್ಟಿಂಗ್ ಇಡ್ಬೋದು, ಆದ್ರೂ ಮನ್ಸು ಒಳ್ಳೇದು ಕಣ. ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿದ್ದೆ. ಆಯ್ತು ಬಿಡಪ್ಪ, ಅವರವ್ರ ಹೆಂಡತಿ ಅವರವ್ರ ಮುಖ್ಯ. ಅಲ್ಲಣ ಬಂದ್ರ ಸುಸ್ತು ಎಲ್ಲ ಕ್ರಮ ಹೋಗಿದ್ರಿ. ಸೈಕಲ್ ರೇಸ್ ಇತ್ತಲ್ವಾ, ನಾವು ಹಾಗೆ ಹೋಗ್ತಾ ಇದ್ವಾ, ಮರದ ಹತ್ರ ಒಂದು ಡೈರೆಕ್ಷನ್ ಇತ್ತ, ಸೀದಾ ಹೋದ್ವಿ, ರಾಮಹಳ್ಳಿ ಸಿಕ್ಬಿಡ್ತು. ಅಯ್ಯೋ ನಿಮ್ ಮನೆ ಕಾಯುವಾಗ ರೇಸ್ ಇದ್ದಿದ್ದಲ್ಲಿ ರಾಮಹಳ್ಳಿ ಇರೋದಲ್ಲಿ 12 ಕಿಲೋಮೀಟರ್ ರೇಸ್ ಇರೋದು, ಇವರೆಲ್ಲ ಸುತ್ಕೊಂಡು ಓಡಾಡ್ತಿದ್ರೆ ಪೆಟ್ರೋಲ್ ಖರ್ಚಾಗಲ್ಲ. ಗ್ಯಾಸ್ ತಮಾಷೆ ಮಾಡ್ಬೇಡ್ರಿ, ನಾವು ಓಡಿಸ್ತಾ ಇದ್ದೀವಿ ಸೈಕಲ್ ತಾನೆ, ಹೋಗ್ತಾ ಇದ್ದೀವಿ ಸ್ಪೀಡ್ಗೆ, ಎಲ್ಲಿ ಹೋಗ್ತಿದೀವಿ ಅಂತನೇ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಮೋಸ ಹೋದ್ವಿ ಅಂತ. ಮತ್ತೆ ನಮಗ್ ಫೋನ್ ಮಾಡಬಹುದಾಗಿತ್ತಲ್ವಾ ಆ ಜಡ್ಜಿಗೆ? ರೂಟ್ ಕಡೆದು ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಮೊಬೈಲ್ ಬ್ಯಾಟ್ರಿ ಡೌನ್ ಆಗೋಯ್ತು. ಸೈಕಲ್ ತುಳಿದು ತುಳಿದು ಕಾಲೆಲ್ಲ ನೋಡ್ತಾ ಇದೆ, ಜ್ವರ ಬಂದಂಗಾಗಿದೆ ಬೇಕಾದ್ರೆ ನೋಡಿ. ಓಲೆ ಬಿಡಮ್ಮ, ಸೈಕಲ್ ತುಳಿದು ತುಳಿದು ಚೆನ್ನಾಗಿ ಎಕ್ಸಸೈಸ್ ಆಗಿರುತ್ತೆ. ಏನ್ರಿ ಎಕ್ಸಸೈಸ್, 200 ರೂಪಾಯಿ ಟ್ಯಾಕ್ಸ್. ಅಂಪೇರ್ ಬಂದ ಅಂಪೇರ್. ಮೇಡಮ್, ನೀವಿಬ್ರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮುಂದೆನು ಹೋಗಿದ್ರಿ, ಆದ್ರೆ ಮೋಸ ಆಗಿದೆ. ಅದಕ್ಕೋಸ್ಕರ ಈ ಸ್ಪರ್ಧೆನ ಕ್ಯಾನ್ಸಲ್ ಮಾಡಿದ್ದೀನಿ, ಇದೇ ಸ್ಪರ್ಧೆನ ನಾಳೆ ಇಟ್ಕೊಂಡಿದ್ದೀನಿ.
ನೀವು ಖಂಡಿತ ಬರ್ತೀರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಇಷ್ಟೊತ್ತು ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಯಾರು ಡೈರೆಕ್ಷನ್ ತಪ್ಪು ಮಾಡ್ಬಿಟ್ಟಿದ್ರಂತೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಮಗೂ ತಡವಾಗಿ ಗೊತ್ತಾಯ್ತು. ನಾಳೆ ನೀವು ಇಬ್ರು ಖಂಡಿತ ಬಂದೇ ಬರ್ಬೇಕು. ನೀವು ಗೆದ್ದೇ ಗೆಲ್ತೀರಾ. ನಾ ಬರ್ಲಾ? ಬೆಳಗ್ಗೆ ಬಾ. ಎಲ್ಲೋ ಕಿಮ್ಸ್ ಆಸ್ಪತ್ರೆ ನೋಡ್ದಂಗಿತ್ತೆ. ಪಾರೋ, ಏನೇ ಆಗ್ಲಿ ಕಣ, ಈ ಸರಿ ನಾವು ಗೆದ್ದೇ ಗೆಲ್ಬೇಕು. ಮೈಕೈ ಎಲ್ಲ ನೋವ್ತಾ ಇದೆ, ಹೇಗೆ ಹೋಗೋದು? ಅಯ್ಯೋ, ಈ ಸ್ಪೋರ್ಟ್ಸ್ ಅಲ್ಲೆಲ್ಲ ನೋಡಿಲ್ವೇನೆ, ಎಷ್ಟೇ ಓಡಾಡಿ ಸುಸ್ತಾಗಿದ್ರು ರಾತ್ರಿ ಒಂದ್ ಮಾತ್ರ ನುಂಗ್ತಾರಂತೆ. ಬೆಳಿಗ್ಗೆ ಎದ್ದೋಷ್ಟ್ರಲ್ಲಿ ಆರಾಮಾಗಿರ್ತಾರಂತೆ. ಹಾಗಾದ್ರೆ ನಾನು ಒಟ್ಟಿಗೆ ನಾಲ್ಕೈದು ಮಾತ್ರ ನುಂಗ್ಬಿಡ್ತೀನಿ. ಒಟ್ಟಿಗೆ ನಾಲ್ಕೈದು ಮಾತ್ರ ನುಂಗಿ, ಬೆಳಗಾದ್ರೆ ಸೈಕಲ್ ಮೇಲೆ ಇರಲ್ಲ, ನಾಲ್ಕ್ ಜನರು ಹೆಗಲ್ ಮೇಲೆ ಇರ್ತೀರಾ. ಅಭ್ಯಾಸ ಇಲ್ಲದ್ಮೇಲೆ ಏನು ತುಳಿಯಕ್ ಹೋಗ್ಬಾರ್ದು. ಸೈಕಲ್ ತುಳಿಬೇಕು ಅಂದ್ರೆ ಕೈ ಕಾಲು ಗಟ್ಟಿರ್ಬೇಕು. ಸೈಕಲ್ ಸಿಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ತುಳಿದ್ಬಿಟ್ರೆ ಹೆಂಗೆ? ಕರೆಕ್ಟ್ ಡಾಕ್ಟ್ರೆ, ಅಭ್ಯಾಸ ಇಲ್ಲ ಇವ್ರಿಗೆ, ಬಹುಮಾನದ ಆಸೆಗೋಸ್ಕರ ರೇಸ್ ಹೋದ್ರು. ಬಹುಮಾನದ ಆಸೆಗೆ ಅಂತ ಸೈಕಲ್ ತುಳಿದ್ಬಿಟ್ರೆ ಒಂದೋ ಎರಡೋ ಕಿಲೋಮೀಟರ್ ತುಳಿಬೇಕು. ಅದ್ರ ಬಿಟ್ಟು 40-50 ಕಿಲೋಮೀಟರ್ ತುಳಿದ್ಬಿಟ್ರೆ ತೊಡೆನಲ್ಲಿ ಗಂಟು ಆಗ್ಬಿಡುತ್ತೆ. ಮನೇಲಿ ಗಂಡನ್ನ ತುಳಿದಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ ಸೈಕಲ್ನ ತುಳಿಯೋದು. ಹೌದಮ್ಮ, ಕೇಳ್ಬೇಕು, ಗಂಡಿನ ಮಾತು ಕೇಳ್ಬೇಕು. ಅಲ್ರಿ ಪರಮೇಶ್, ನೀವಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತು. ಇಲ್ಲ, ಸೈಕಲ್ ಕೊಡ್ಸೋದ್ರಷ್ಟೇ, ರೇಸ್ ಹೋಗ್ತೀವಿ ಅಂತ ಹಠ ಮಾಡಿದ್ ನಾವಿಬ್ರೆ. ಏನೇ ತಪ್ಪಿಲ್ಲ, ನಮ್ಮಿಬ್ರದೇ. ಕೊಡಿ ಫೀಸ್ 1,000 ರೂಪಾಯಿ. ಈ ಡೈಮಂಡ್ಸ್ ಏನಾದ್ರೂ ಮಾಡಿ ಮುಚ್ಚಿಡ್ಬೇಕು. ಹಣ ಎಲ್ಲಿ ಇಳದೆ ಬೇಡ, ಪೊಲೀಸ್ ಮಾತ್ರ ಕಷ್ಟ ಆಗ್ಬಿಡುತ್ತೆ. ಜಗನ್ನು ತಯ್ಯರಿ ಗನ್ನು. ಯಾವ ಕಡೆ ಹೋದ್ರ ಇವ್ರು? ಕೊನೆಗೂ ತಪ್ಪಿಸ್ಕೊಂಡ್ಬಿಟ್ರಲ್ಲ ಸರ್. ನನಗೆ ಚಳ್ಳೆ ಹಣ್ಣು ತಿನ್ಸಕ್ ಸಾಧ್ಯ ಇಲ್ವಲ್ಲ. ಹೋದ್ರಲ್ಲಿ ಬಿಳಿ ಸರ್, ಇದು ಪಾರ್ವತಿ ಪರಮೇಶ್ವರ್ ಅವ್ರ ಮನೆ. ಪಾರ್ವತಿ ಅವರು ಕಾಫಿನ ಸೂಪರ್ ಆಗಿ ಮಾಡ್ತಾರೆ, ಬನ್ನಿ ಕುಡ್ಕೊಂಡೋಗೋಣ. ಕಮಾನ್ ಪಾರೋ, ಗೆದ್ದು ಬಿಟ್ಟು ಬರ್ಬೇಕು. ಹತ್ತು ಮಾತ್ರೆ ತಿಂದು ಹಿಂಗಿದ್ಯಾ? ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡಿದ್ದು 10 ಮಾತ್ರೆ, ನುಂಗಿದ್ದು 1 ಮಾತ್ರೆ. ನಾನಂತೂ ಸೈಕಲ್ ಓಡಿಸಲ್ಲಪ್ಪ, ನಂಗ್ ಸೈಕಲ್ ನೋಡಿ ನೋಡಿದ ಸುಸ್ತಾಗ್ಬಿಡಿದೆ. ನಿಮ್ಮನೆ ಕಾಫಿ ಕುಡಿಯೋಣ ಅಂತ ಸಾಹೇಬ್ರು ಕರ್ಕೊಂಡ್ ಬಂದೆ. ನೀವು ನೋಡಿದ್ರೆ ಹೊರಗಡೆ ಹೊಟ್ಟಿದ್ದೀರಾ? ಸೈಕಲ್ ರೇಸಿಗೆ ಹೋಗ್ತಾ ಇದೀವಿ, ನೀವು ಬರ್ತೀರಾ? ಅದನ್ನು ನೋಡಬೇಡಣ್ಣ, ಬನ್ನಿ 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 ಬನ್ನಿ. ಸೈಕಲ್ ಅಲ್ಲಿ ತೆಗೆದು ತಗೊಂಡ್ ಬನ್ನಿ. ನೀವು ತಾಂಡವ್ರಮ್ಮ ಸರ್, ನೀವು ಇದ್ದೀರಾ ರೇಸ್ಗೆ? ಹೌದು, ನಾನು ಇದ್ದೀನಿ. ನೋಡಿ, ನಿನ್ನೆ ಆದಾಗ ಆಗ್ಬಾರ್ದು, ರೂಟು ಕರೆಕ್ಟ್ ಆಗಿ ಹೇಳಿದೀನಿ. ರೂಟ್ ಮ್ಯಾಪು ನಿಮ್ ಕೈಲೇ ಇದೆ, ಗೊತ್ತಾಯ್ತಾ? ಗಣೇಶ್ವರಕ್ಕಾರ್ ಸೀಟ್ ಕೆಳಗಡೆ ಇದೆ. ಈ ಮಾಲ್ ನಂದಲ್ಲ, ನಂದು ಬರೀ ಕಮಿಷನ್ ಅಷ್ಟೇ. ಇಷ್ಟು ವರ್ಷ ನಿಮ್ಗೆ ತೊಕ್ಕಿದ್ರು ಬುದ್ಧಿ ಬರ್ಲಿಲ್ವಲ್ಲ, ಕರ್ಕೊಂಡು ಹೋಗ್ತಾ. ಅಯ್ಯೋ, ಯಾಕೆ ಮಾಡ್ತಾ ಇದ್ದೀರಾ? ತುಂಬಾ ಥ್ಯಾಂಕ್ಸ್.
ನಿಮ್ಮ ಸಾಹಸಕ್ಕೆ ಮೆಚ್ಚಿ ಸರ್ಕಾರದ ವತಿಯಿಂದ ಇಬ್ರಿಗೂ 1,00,000 ರೂಪಾಯಿ ಬಹುಮಾನ ಕೊಡಿಸ್ತಾ ಇದ್ದೀನಿ.